ಮಂಡ್ಯ ಮಿಮ್ಸ್ ಆವರಣದ ಹೆರಿಗೆ ವಾರ್ಡ್ ಬಳಿ ರೋಗಿಗಳಿಗೆ ಹಾಗೂ ಸಂಬಂಧಿಕರಿಗೆ ಅನುಕೂಲವಾಗಲೆಂದು ಕ್ಯಾಂಟೀನ್ ನಡೆಸಲು ಅನುಮತಿಯನ್ನ ನೀಡಲಾಗಿತ್ತು. ಆದರೆ ಇದೀಗ 3 ವರ್ಷದ ಟೆಂಡರ್ ಬಳಿಕ ಕಾನೂನು ಪ್ರಕಾರವಾಗಿ ಕಟ್ಟಡವನ್ನ ತೆರವುಗೊಳಿಸಿ ಆಸ್ಪತ್ರೆಯ ರೋಗಿಗಳ ಸಂಬಂಧಿಕರಿಗೆ ನೆರವಾಗಲು ಮಿಮ್ಸ್ ಆಡಳಿತ ಮಂಡಳಿಯು ತಂಗುದಾಣ ನಿರ್ಮಾಣ ಮಾಡಲು ಮುಂದಾಗಿದೆ. 3 ವರ್ಷದ ಟೆಂಡರ್ ಬಳಿಕವೂ ಸಹ ಆದೇಶದಂತೆ ಕ್ಯಾಂಟೀನ್ ತೆರವಿಗೆ ನೋಟಿಸ್ ನೀಡಿದರೂ ಸಹ ತೆರವುಗೊಳಿಸಲು ಕ್ಯಾಂಟೀನ್ ಅವರು ಮುಂದಾಗಿರಲಿಲ್ಲ. ಆದ್ದರಿಂದ ಕೋರ್ಟ್ ಆದೇಶದಂತೆ ಕಾನೂನುಬದ್ಧವಾಗಿ ಅಕ್ರಮ ಕಟ್ಟಡವನ್ನ ತೆರವುಗೊಳಿಸಲಾಗಿದೆ. ನೀವು ಅಲ್ಲೇ ಹೋಗಿದ್ದು ತಿರ್ಗಿ ಅಲ್ಲೇ ಹಾಕುದು ಎಲ್ಲ ಮಾಡಬಾರ್ದು. ನೀವು ಅಲ್ಲೇ ಉಣ್ಣದು ಅಲ್ಲೇ ಮಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ಹರೀಶ್ ಮಾತನಾಡಿ, ಅಕ್ರಮವಾಗಿ ನಿರ್ಮಾಣವಾಗಿದ್ದ ಕ್ಯಾಂಟೀನ್ ಅನ್ನ ಕಾನೂನುಬದ್ಧವಾಗಿ ತೆರವುಗೊಳಿಸಿ ರೋಗಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ತಂಗುದಾಣವನ್ನು ನಿರ್ಮಾಣ ಮಾಡಿ ಕುಡಿಯುವ ಬಿಸಿ ನೀರಿನ ವ್ಯವಸ್ಥೆ ಮಾಡುವ ಕಾರ್ಯಕ್ಕೆ ಮುಂದಾಗಿದ್ದು ನಾಳಿನಿಂದಲೇ ಕಾಮಗಾರಿ ಕೆಲಸ ನಡೆಯಲಿದೆ ಎಂದರು. ಮಂಗಳೂರು ಅವರಿಗೆ ನಾವು ಇದನ್ನ ಟೆಂಡರ್ ಆಗಿ ಕೊಟ್ಟಿದ್ವಿ, 3 ವರ್ಷ ಟೆಂಡರ್ಗೆ ಕೊಟ್ಟಿದ್ವಿ. ನಮ್ಮ ಹಳೆ ಕ್ಯಾಂಟೀನ್ ಮೊದಲಿದ್ದ ಕ್ಯಾಂಟೀನಲ್ಲಿ ಅಲ್ಲಿ ನಮಗೆ ವರ್ಕೌಟ್ ಆಗ್ತಾ ಇಲ್ಲ, ನಮಗೆ ಹೆಚ್ಚಿಗೆ ಕಸ್ಟಮರ್ಸ್ ಬರ್ತಾ ಇಲ್ಲ ಅಂತ ಹೇಳಿದಾಗ ಸೊ ಹಿಂದಿನ ನಿರ್ದೇಶಕರು ಮತ್ತು ನಮ್ಮ ಶಸ್ತ್ರಚಿಕಿತ್ಸಕರು ಸೊ ಅವರು ಅಲ್ಲಿ ಇನ್ನೊಂದು ಕಡೆಯಲ್ಲಿ ಕುಡಿ ಇಟ್ಕೊಳ್ಳಿ ಅಂತ ಹೇಳಿದರು. ಬಟ್ ಅವ್ರು ಇಟ್ಕೊಂಡದ್ದು ಅಲ್ಲಿ ಮುಂದುಗಡೆ OBG ಅಂತ ಹೇಳ್ತೀವಿ, ಮಕ್ಕಳ ಹೆಂಗಸರ OPD ಇದೆಯಲ್ಲ ಅಲ್ಲಿ ಇಟ್ಕೊಳ್ಳೋದಕ್ಕೆ ಮಾಡಿದ್ವಿ. ಸೊ ಮಾಡಿದ್ರ ನಂತರ ಏನಾಯಿತು ಅಂದರೆ ಅವ್ರು ಇಟ್ಕೊಳ್ಳೋದೇ ಅದು ಅದ್ರ ಮೇಲೆ ಅಲ್ಲೇ ಗೋಡೆ ಕಟ್ಕೊಂಡು ಅಲ್ಲೇ ಪರ್ಮನೆಂಟಾಗಿ ಉಳ್ಕೊಬಿಟ್ರು. ಸೊ 3 ವರ್ಷ ಕಳೆದ ನಂತರ ಕೂಡ ಅವರು ಹೋಗಿರಲಿಲ್ಲ. ಸೊ ಆದ್ದರಿಂದ ಅದು ನಾವು ತೆರವುಗೊಳಿಸೋದಕ್ಕೆ ಇದು ಮಾಡಿದಾಗ ಅವರು ಹೋಗಿ ಅಲ್ಲಿ ಹೋಗಿ ಇಂಜೆಕ್ಷನ್ ಆರ್ಡರ್ ತೊಗೊಬಂದು ಕಂಟಿನ್ಯೂಯೇಷನ್ ಹೋಗಿದ್ರು. ನಾವು ಈ ಕೋರ್ಟಲ್ಲಿ ಹೋರಾಟವನ್ನು ಮಾಡಿ ಸೊ ಕೊನೆಗೆ ಆದೇಶ ಬಂತು. ಏನಂತ ಆದೇಶ ಬಂತು ಅಂತ ಹೇಳಿದ್ರೆ ನಿಮ್ಮ ಜಾಗವನ್ನು ನೀವು ಬಿಡಿಸ್ಕೋಬೋದು, ಬಟ್ ಇದು ಕೇಸ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರು. ಅದರ ಪ್ರಕಾರ ನಾವು DC ಅವರಿಗೆ ಕಾನೂನು ಪ್ರಕಾರ ಅದನ್ನು ಬಿಡಿಸ್ಕೊಡಿ ಅಂತ ನಾವು ರಿಕ್ವೆಸ್ಟ್ ಕೊಟ್ವಿ. ಸೊ ರಿಕ್ವೆಸ್ಟ್ ಕೊಟ್ಟ ನಂತರ ಇಲ್ಲಿನ ಮಂಡ್ಯ ತಹಸೀಲ್ದಾರ್ ಅವರು ಮಂಡ್ಯ ತಹಸೀಲ್ದಾರ್ ಅವ್ರನ್ನ ಇದಕ್ಕೆ ನೇಮಿಸಿದರು ಇದನ್ನು ತೆರವುಗೊಳಿಸೋದಕ್ಕೆ. ಸೊ ಹಾಗೆ 31ನೇ ತಾರೀಕು ನಾವು ಅದನ್ನು ತೆರವುಗೊಳಿಸೋದಕ್ಕೆ ಕಾರ್ಯವನ್ನು ಮಾಡಿ ಸಂಪೂರ್ಣವಾಗಿ ತೆರವುಗೊಳಿಸಿದ್ದೀವಿ ಇವಾಗ. ಸೊ ಈಗ ಅಲ್ಲಿ ಅದೇ ಜಾಗದಲ್ಲಿ ಮೊದಲು ಹೇಗಿತ್ತು ಅದೇ ಥರ ಸೊ ತಂಗುದಾಣವನ್ನು ಮತ್ತೆ ಅದೇ ರೀತಿ ಕನ್ಸ್ಟ್ರಕ್ಷನ್ ಮಾಡಿ ಅದೇ ಥರನೇ ಅಲ್ಲಿ ಬರುವಂಥ ಎಲ್ಲ ಸಾರ್ವಜನಿಕರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಬಿಸಿ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಕೊಡೋದಕ್ಕೆ ಎಲ್ಲ ರೆಡಿ, ಕುಡಿಯೋದಕ್ಕೆ ಬಿಸಿ ನೀರಿನ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಬೇಕು ಅಂದ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ನಾಳೆಯಿಂದನೇ ಕೆಲಸ ಅಲ್ಲಿ ಶುರು ಆಗ್ತಾ ಇದೆ. ಸೊ ಇದರಿಂದ ಹೆಚ್ಚಿನ ರೋಗಿಗಳ ಸಂಬಂಧಿಕರಿಗೆ ಸೊ ಪೇಪರೆಲ್ಲ ನೋಡ್ತಾ ಇದ್ವಿ ಅಲ್ಲಿ ಎಲ್ಲ ಮಾಡಿ ಕೆಳಗಡೆ ಎಲ್ಲ ಪೇಷಂಟ್ ನಮ್ಮ ರೋಗಿಗಳ ಅವರ ಸಂಬಂಧಿಕರೆಲ್ಲ ಕುಳಿತಿದ್ದುದು ಎಲ್ಲ ನೋಡಿದ್ವಿ. ಈಗಿನ ಇನ್ಮೇಲೆ ಆ ಥರ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಜಾಗ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಸಾರ್ವಜನಿಕರು ಒಂದು ವಿನಂತಿ ಏನಂತ ಹೇಳಿದ್ರೆ ಇದು ನಿಮ್ಮ ಇಲ್ಲಿಗೆ ಬರುವ ರೋಗಿಗಳಿಗೆ ಕ್ಯಾಂಟೀನ್ನಿಂದ ಬಹಳ ಅನಾನುಕೂಲವಾಗಿತ್ತು, ತೆರವು ಕಾರ್ಯಾಚರಣೆಯಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದರು. ಮತ್ತೋರ್ವ ರೋಗಿಗಳ ಸಂಬಂಧಿಕರು ಕ್ಯಾಂಟೀನ್ ತೆರವಿನಿಂದ ಇಲ್ಲಿ ಕುಳಿತುಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಒಟ್ಟಾರೆಯಾಗಿ ಸದಾ ಜನಜಂಗುಳಿಯಿಂದ ಕೂಡಿರುವ ಹೆರಿಗೆ ವಾರ್ಡ್ ಬಳಿ ಶೀಘ್ರದಲ್ಲೇ ಸುಸಜ್ಜಿತ ತಂಗುದಾಣ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಉಪಯೋಗವಾಗಲಿ ಎಂಬುದು ಟೆನ್ TV ವಾಹಿನಿಯ ಆಶಯವಾಗಿದೆ.